ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತಿಬ್ಬರಿಗೆ ಜಾಮೀನು. ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನ ನೀಡಿದೆ ಸೆಷನ್ಸ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 15 ಕಾರ್ತಿಕ್, ಆರೋಪಿ ನಂಬರ್ 17 ನಿಖಿಲ್, ಈ ಇಬ್ಬರಿಗೆ ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್. ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. A15 A17 ಆರೋಪಿ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನ ಕೊಟ್ಟು ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್. ಕಾರ್ತಿಕ್ ಮತ್ತು ನಿಖಿಲ್ಗೆ ಬಿಗ್ ರಿಲೀಫ್, ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಮತ್ತಿಬ್ಬರು ಆರೋಪಿಗಳಿಗೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಮತ್ತೆ ಲೈವ್ ನಲ್ಲಿದ್ದಾರೆ ರಮೇಶ್. ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ, ಯಾಕಂದ್ರೆ ಈ ಮೂವರ ಮೇಲೆ ಕೊಲೆ ಆರೋಪ ಇರಲಿಲ್ಲ, ಸೊ ಹಾಗಾಗಿ ಇವರಿಗೆ ಬೇಲ್ ಸಿಗೋದು ಸಹಜವಾಗಿ ಗೊತ್ತಿತ್ತು ಅಂತ. ಖಂಡಿತ ಅರುಣ್, ಅಂದ್ರೆ ನಿರೀಕ್ಷೆಯಂತೆ ಇವತ್ತು ಮೂವರು ಆರೋಪಿಗಳಿಗೆ ಅಕ್ಯೂಸ್ ನಂಬರ್ 15, 16, 17 ಮೂವರಿಗೂ ಕೂಡ ಜಾಮೀನು ಆಗಿರುವಂತದ್ದು. 16 ಆರೋಪಿಯಾಗಿರುವಂತಹ ಕೇಶವಮೂರ್ತಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಅದರಲ್ಲಿ ಇನ್ನ 15 ಆರೋಪಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತೆ ಅಕ್ಯೂಸ್ ನಂಬರ್ 17 ನಿಖಿಲ್ ನಾಯಕಿಗೆ ಸೆಷನ್ ಕೋರ್ಟ್ ಒಂದು ಜಾಮೀನನ್ನು ನೀಡಿರುವಂತದ್ದು, ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಅಂದ್ರೆ ಇವರ ಮೇಲೆ ಇದ್ದಂಥದ್ದು ಕೇವಲ 120B ಒಳ ಸಂಚು ಮತ್ತೆ IPC ಸೆಕ್ಷನ್ 201 ಸಾಕ್ಷಿ ನಾಶದ ಆರೋಪ ಮಾತ್ರ ಇವರ ಮೇಲೆ ಇದ್ದದ್ದು. ಆ ಹಿನ್ನೆಲೆಯಲ್ಲಿ ಶನಿವಾರ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಕೂಡ SPP ಅವರು ಒಂದು ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಇವರ ಮೇಲೆ ಕೇವಲ ಸಾಕ್ಷಿನಾಶದ ಆರೋಪ ಇರೋದ್ರಿಂದ ಇವರ ಮೇಲೆ ಇರುವಂತಹ ಆರೋಪಕ್ಕೆ ನೋಡಿದ್ರೆ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿ ಶ್ಯೂರಿಟಿಯನ್ನ ಕೊಟ್ಟು ಬಿಡಿಸಿಕೊಳ್ಳಬಹುದಂತ ಆರೋಪಗಳಿರುವಂತದ್ದು. ಹಾಗಾಗಿ ಅದಕ್ಕೆ ನಮಗೆ ಹೆಚ್ಚಿನ ಯಾವುದೇ ಆಕ್ಷೇಪಗಳು ಇಲ್ಲ ಅನ್ನುವಂತ ಅರ್ಥದಲ್ಲಿ ಆರೋಪ ಅಂದ್ರೆ ವಾದವನ್ನ ಕೂಡ ಮಂಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಆರೋಪಿಗಳ ಪರ ವಕೀಲರಾಗಿದ್ದಂತ ರಂಗನಾಥ್ ರೆಡ್ಡಿ ಅವರು ಕೂಡ SPP ಅವ್ರನ್ನ ಒಂದು ಶ್ಲಾಘಿಸುವಂತ ಕೆಲಸಗಳಾಗಿದ್ದು. ಅಂದ್ರೆ ಕಾನೂನಿನ ಸ್ಪಷ್ಟವಾದಂತ ತಿಳುವಳಿಕೆಯನ್ನ ಕೋರ್ಟ್ಗೆ ಕೊಡುವ ಮೂಲಕ ಒಂದು ಒಂದು ಸರಿಯಾದಂತ ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿ ಒಂದು ಜಾಮೀನನ್ನ ಇಲ್ಲೇ ನೀಡಬೇಕು ಅನ್ನೋದು. ಮತ್ತೆ ಪ್ರಮುಖವಾಗಿ SPP ಅವರು ವಾದ ಇದ್ದು ಸೆಷನ್ಸ್ ಕೋರ್ಟ್ಗೆ ಬರುವ ಅಗತ್ಯ ಇಲ್ಲ, ಇಲ್ಲಿ ಅರ್ಜಿಯನ್ನು ವಾದ ಅಂದ್ರೆ ಅರ್ಜಿಯನ್ನು ವಜಾಗೊಳಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ರಂಗನಾಥ್ ರೆಡ್ಡಿ ಅವರು ಹೇಳಿದ್ರು ಅಂದ್ರೆ ಒಂದ್ ವೇಳೆ ಮ್ಯಾಜಿಸ್ಟ್ರೇಟ್ ಏನಾದರೂ ಅದನ್ನ ವಜಾಗೊಳಿಸಿದ್ರೆ ಅಥವಾ ಕೇವಲ 204 ಅಂದ್ರೆ 430 ಸಂಬಂಧಪಟ್ಟದ್ದು ಅದು ರೆಗ್ಯುಲರ್ ಬೇಲ್ ಅಲ್ಲಿ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ನೀಡಬಹುದು. ಹಾಗಾಗಿ ಅರ್ಜಿಯನ್ನ ಪುರಸ್ಕರಿಸಬೇಕು ಅನ್ನೋ ವಾದವನ್ನ ಮಂಡಿಸಿದ್ರು. ಆದೇಶವನ್ನು ಕಾಯ್ದಿರಿಸಿದಂತ ಸೆಷನ್ಸ್ ಕೋರ್ಟ್ 57 ಸೆಷನ್ಸ್ ಕೋರ್ಟ್ ಇವತ್ತು ಆದೇಶವನ್ನ ಇಬ್ಬರಿಗೆ ಮಾಡಿರುವಂತ ಕಾರ್ತಿಕ್ ಮತ್ತೆ ನಿಖಿಲ್ ಅವರ ಆದೇಶವನ್ನ ಅಂದ್ರೆ ಅವರಿಗೆ ಆದೇಶ ನೀಡಿ ಮಂಜೂರನ್ನು ಮಾಡಿರುವಂತ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಶರತ್ಬದ್ಧ ಜಾಮೀನನ್ನ ನೀಡಿರುವಂತದ್ದು ಅಂದ್ರೆ ಏನೆಲ್ಲ ಕಂಡೀಷನ್ಸ್ ಹಾಕಿದೆ ಅನ್ನುವಂಥದ್ದನ್ನ ಇನ್ನೇ ಕೆಲವು ಕ್ಷಣಗಳಲ್ಲಿ ಗೊತ್ತಾಗಿರ್ಬೋದು. ಅಂದ್ರೆ ಕೋರ್ಟ್ ಏನೆಲ್ಲ ಕಂಡೀಷನ್ಸ್ ಹಾಕಿದೆ ಅನ್ನೋದನ್ನು ಸಾಮಾನ್ಯವಾಗಿ ಒಂದು ಬಾಂಡ್ ಶ್ಯೂರಿಟಿ ಕೊಡುವಂತದ್ದಾಗ್ಲಿ ಅಥವಾ ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು, ಇನ್ನು ಪ್ರಕರಣದಲ್ಲಿ ರೀತಿಯಾದಂತಹ ಮರು ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ ಸಾಮಾನ್ಯ ಕಂಡೀಷನ್ಗಳನ್ನ ಹಾಕಿ ಜಾಮೀನು ನೀಡಿದೆ ಅನ್ನುವಂತ ಸದ್ಯಕ್ಕಿರುವಂತಹ ಮಾಹಿತಿಗಳು. ಸೊ ಈ ಅಲೆಯಲ್ಲಿ ಒಟ್ಟು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇವಲ ಶವವನ್ನ ಸಾಗಿಸ್ಲಿಕ್ಕೆ ಮುಂದಾಗಿದ್ದಂತವರು ಸಾಕ್ಷಿನಾಶ ಮಾಡ್ಲಿಕ್ಕೆ ಕೈ ಜೋಡಿಸಿದಂತ ಮೂವರು ಆರೋಪಿಗಳಿಗೂ ಕೂಡ ಇವತ್ತು ಬಿಗ್ ರಿಲೀಫ್ ಸಿಕ್ಕಿರುವ SS ರಮೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೇನೆ ನಿಮ್ಮಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.